ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಧನುರ್ ಮಾಸ ಅಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ಮೋಕ್ಷ ಏಕಾದಶಿ, ವೈಕುಂಠ ಏಕಾದಶಿ, ಹಾಗೇನೆ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ವೈಕುಂಠ ಏಕಾದಶಿಯಂದು ಉಪವಾಸದ ವ್ರತವನ್ನು ಮಾಡಿ ದೇವಸ್ಥಾನದಲ್ಲಿ ಇರುವಂತಹ ವೈಕುಂಠ ದ್ವಾರದ ಮೂಲಕ ಹೋಗಿ ವಿಷ್ಣು ಮತ್ತು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಬಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ, ಹಾಗೆಯೇ ಸ್ವರ್ಗ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ. ಇನ್ನು ಈ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣು ದೇವರು ಗರುಡ ವಾಹನದ ಮೂಲಕ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬರುತ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಈ ಒಂದು ವೈಕುಂಠ ಏಕಾದಶಿಯ ಉಪವಾಸವನ್ನು, ವ್ರತವನ್ನು ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿಗಳ ಪೂಜೆಯ ಫಲ ಅನ್ನೋದು ಸಂಪೂರ್ಣವಾಗಿ ಸಿಗುತ್ತದೆ. ಈ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ. ನಾವು ಆ ವೈಕುಂಠ ದ್ವಾರದ ಮೂಲಕ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿದರೆ 3 ಕೋಟಿ ದೇವತೆಗಳ ದರ್ಶನ ಮಾಡಿದ ಪುಣ್ಯ ಫಲ ಸಿಗುತ್ತದೆ, ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ, ಸ್ವರ್ಗ ಸಿಗುತ್ತದೆ, ನಮ್ಮ ಎಲ್ಲ ಕಷ್ಟಗಳು ಕೂಡ ಕಳೆಯುತ್ತವೆ. ಆದರೆ ನಾವು ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನಕ್ಕೆ ಹೋದಾಗ ಒಂದು ತಪ್ಪನ್ನು ಸಾಮಾನ್ಯವಾಗಿ ತುಂಬ ಜನ ಮಾಡ್ತಾ ಇರ್ತಾರೆ. ಆ ಒಂದು ತಪ್ಪನ್ನು ಮಾಡಿದರೆ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ. ಅದು ಯಾವ ತಪ್ಪು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆಯೇ ಈ ವೈಕುಂಠ ಏಕಾದಶಿಯ ದಿನದಂದು ಅನ್ನವನ್ನು ತಿನ್ನಬಾರದು. ಏಕೆ ಅನ್ನವನ್ನು ತಿನ್ನಬಾರದು, ಏಕೆ ಅನ್ನದ ನೈವೇದ್ಯವನ್ನು ಕೂಡ ವೆಂಕಟೇಶ್ವರ ಸ್ವಾಮಿಗೆ ವಿಷ್ಣು ದೇವರಿಗೆ ಮಾಡಬಾರದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ಈ ವೈಕುಂಠ ಏಕಾದಶಿಯಂದು ವಿಷ್ಣು ಮತ್ತು ವೆಂಕಟೇಶ್ವರ ಸ್ವಾಮಿಯ ಅವತಾರವಾದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಉತ್ತರ ದಿಕ್ಕಿನಲ್ಲಿ ಒಂದು ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ. ಆ ದ್ವಾರದ ಮೂಲಕ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಆದರೆ ವೈಕುಂಠ ದ್ವಾರದ ಮೂಲಕ ಹೋಗಬೇಕಾದರೆ ಆ ವೈಕುಂಠ ದ್ವಾರವನ್ನು ನಾವು ಮುಟ್ಟಬಾರದು. ಸುಮ್ಮನೆ ಹೋಗಿ ದೇವರ ದರ್ಶನವನ್ನು ಮಾಡಿ ಬರಬೇಕು, ಅಂದರೆ ಕೈ ಮುಗಿದುಕೊಂಡು ಹೋಗಿ ದೇವರ ದರ್ಶನವನ್ನು ಮಾಡಿ ಸ್ಮರಣೆಯನ್ನು ಮಾಡಿ ಬರಬೇಕು. ಕೆಲವೊಬ್ಬರು ಆ ದ್ವಾರದ ಕೆಳಗೆ ಹೋಗಬೇಕಾದ್ರೆ ವೈಕುಂಠ ದ್ವಾರವನ್ನು ಮುಟ್ಟು ಬಿಡ್ತಾರೆ. ಈ ವೈಕುಂಠ ದ್ವಾರ ಅಂದರೆ ಒಂದು ಬಾಗಿಲನ್ನು ನಿರ್ಮಿಸಿರ್ತಾರೆ, ಇಲ್ಲಾಂದರೆ ಒಂದು ಜೋಕಾಲಿ ಥರ ಹಾಕಿರ್ತಾರೆ. ಅದರ ಮೇಲೆ ಒಂದು ತೊಟ್ಟಿಲಿನ ಆಕಾರವನ್ನು ಮಾಡಿ ಹೂಗಳಿಂದ ಅಲಂಕಾರವನ್ನು ಮಾಡಿರ್ತಾರೆ, ಮತ್ತು ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಗಳನ್ನು ಅಲಂಕಾರ ಮಾಡಿ ಅದರಲ್ಲಿ ಇಟ್ಟಿರ್ತಾರೆ. ಒಂಥರ ಜೋಕಾಲಿ ರೂಪದಲ್ಲಿ ಇರುತ್ತೆ ಬಾಗಿಲ ಮೇಲೆ. ಅದರ ಕೆಳಭಾಗದಲ್ಲಿ ನಾವು ಬಗ್ಗಿಕೊಂಡು ಹೋಗಬೇಕು, ಯಾರೂ ಕೂಡ ಅದನ್ನು ಮುಟ್ಟಬೇಡಿ. ಕೆಲವೊಬ್ಬರು ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಯಾಕಂದರೆ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಇಟ್ಟಿರ್ತಾರಲ್ಲ, ಸೊ ಮುಟ್ಟಿ ನಮಸ್ಕಾರವನ್ನು ಮಾಡ್ತಾರೆ ವೈಕುಂಠ ದ್ವಾರವನ್ನು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮುಟ್ಟೋದಕ್ಕೆ ಹೋಗಬೇಡಿ. ಇನ್ನು ಈ ವೈಕುಂಠ ಏಕಾದಶಿಯ ದಿನದಂದು ಅನ್ನವನ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ, ಜೊತೆಗೆ ಸ್ವಾಮಿಗೆ ಅನ್ನದ ನೈವೇದ್ಯವನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಪಾಯಸ ಇಲ್ಲಾಂದರೆ ಪಾನಕ ಆಗಿರ್ಬೋದು, ಕೋಸಂಬರಿ, ಹಾಲು, ಈ ರೀತಿಯಾದ ನೈವೇದ್ಯವನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಅನ್ನದಿಂದ ಮಾಡಿರುವಂಥ ನೈವೇದ್ಯವನ್ನು ಇಡಬಾರ್ದು ಅಂತ ಹೇಳ್ತಾರೆ. ಏಕೆ ಅಂದರೆ ಮುರ ಅನ್ನುವ ಒಬ್ಬ ರಾಕ್ಷಸ ಇದ್ದಂತೆ, ಅವನು ವಿಷ್ಣು ದೇವರಿಂದ ತಪ್ಪಿಸಿಕೊಂಡು ಅಕ್ಕಿಯಲ್ಲಿ ಅಡಗಿ ಕುಳಿತಿರುತ್ತಾನಂತೆ. ಹಾಗಾಗಿ ವೈಕುಂಠ ಏಕಾದಶಿ ಎಂದು ಅನ್ನವನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಒಂದು ವೇಳೆ ಅನ್ನವನ್ನು ತಿಂದರೆ ಹುಳ ತಿಂದಕ್ಕೆ ಸಮ ಅಂತ ಹೇಳ್ತಾರೆ. ಹಾಗೇ ಒಂದು ವೇಳೆ ಅನ್ನವನ್ನು ನೀವು ತಿಂದರೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಮಲ್ಲಿ ಜಾಸ್ತಿ ಆಗುತ್ತಂತೆ. ಆ ರಾಕ್ಷಸನಲ್ಲಿ ಇರುವಂತಹ ರಾಕ್ಷಸ ಗುಣಗಳು ನಮ್ಮಲ್ಲೂ ಕೂಡ ಹೆಚ್ಚಾಗ್ತವಂತೆ. ಹಾಗೆಯೇ ನಮ್ಮಲ್ಲಿ ಜಡತ್ವ ಅನ್ನೋದು ಜಾಸ್ತಿ ಆಗುತ್ತದಂತೆ. ಆ ಕಾರಣಕ್ಕಾಗಿ ಈ ವೈಕುಂಠ ಏಕಾದಶಿಯಂದು ಅನ್ನವನ್ನು ನಾವು ತಿನ್ನಬಾರ್ದು, ಜೊತೆಗೆ ದೇವರಿಗೂ ಕೂಡ ಅನ್ನದ ನೈವೇದ್ಯವನ್ನು ಮಾಡಿ ಇಡಬಾರದು. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.